ಈಗ ಎರಡನೇದು ಈ ಅಶ್ವತ್ಥನಾರಾಯಣ ಮತ್ತು ಅವರ ಬ್ರದರ್ ಬಗ್ಗೆ ಏನು ಈಗ ಪ್ರಸ್ತಾಪ ಆಗುತ್ತಾ ಇದೆ ಎಂಟೈರ್ ಇಶ್ಯೂ ಗಿರಿಕೆ ಹೊಡಿತಾ ಇರೋದು ಎಲ್ಲಪ್ಪ ರಾಮನಗರ ಜಿಲ್ಲೆ ಪ್ರಭಾವಿ ಸಚಿವರು ಅಂತ ಹೇಳಿ ಹೇಳಿದ್ದಾರೆ ಮಾಧ್ಯಮಗಳಲ್ಲಿ ನೀವೇ ನೆನ್ನೆಯಿಂದ ತೋರಿಸ್ತಾ ಇದ್ದೀರಿ ಯಾಕೆ ರಾಮನಗರ ಜಿಲ್ಲಾ ಇನ್ಚಾರ್ಜ್ ಮಂತ್ರಿಗಳು ಬಾಯಿ ಬಿಡ್ತಾ ಇಲ್ಲ ರೇವಣ್ಣರು ಮಾಗಡಿ ತಾಲೂಕಿನಿಂದ ಬಂದಂತವರು ಅವರಿಗೆ ಮಾಹಿತಿ ಇದೆ ನನಗೆ ಜನ ಮಾತನಾಡುತ್ತಾರೆ ಸರ್ ಯಾರು ಇಲ್ಲ ಸರ್ ಅವರ ಬ್ರದರ್ ಸತೀಶ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಯಾವ ದರ್ಶನ್ ಗೌಡರನ್ನು ಯಾಕಪ್ಪ ಈಗ ಅರೆಸ್ಟ್ ಮಾಡಿಲ್ಲ ನೀವು ನೋಟಿಸ್ ಕೊಟ್ಟಿದ್ದೀರಿ 20ನೇ ತಾರೀಕು ಏಪ್ರಿಲ್ ಸೇಡಿ ಮುಂದೆ ಅಪಿಯರ್ ಆಗಬೇಕು ಅಂತ ಹೇಳಿ ಅದರ ಅರ್ಥ ದೇರ್ ಇಸ್ ಸಮಥಿಂಗ್ ಫಿಶಿ ದೇರ್ ಆರ್ ಸಮ್ ಮೆಟೀರಿಯಲ್ಸ್ ಟು ಬುಕೆ ಕೇಸ್ ಎಗನೆಸ್ಟ್ ಹಿಮ್ ಅನ್ನೋದರಿಂದ ತಾನೇ ನೋಟಿಸ್ ಕೊಟ್ಟಿರುವಂಥದ್ದು ಯಾಕೆ ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲಿ ಅವ ಹೆಸರನ್ನ ಯಾರಿಗೆ 80 ಲಕ್ಷ ಕೊಟ್ಟಿದ್ದೀನಿ ಅನ್ನೋದು ಹೊರಗೆ ಬರಬಹುದು ಕಾರಣದಿಂದ ಬಹುಶಃ ಅವರನ್ನು ಅರೆಸ್ಟ್ ಮಾಡದೇ ಇರೋ ಹಾಗೆ ಇಂಟ್ರಾಗೇಟ್ ಮಾಡ್ತಾ ಇರೋ ಹಾಗೆ ಇವತ್ತು ವ್ಯವಸ್ಥಿತವಾದಂಥ ಸಂಚು ರೂಪಿಸಿರೋ ಹಾಗೆ ಕಾಣ್ತಾ ಇದೆ ನಾನು ಅದಕ್ಕೆ ಹೇಳಿದೆ ಅವರ ಹೈಯರ್ ಎಜುಕೇಷನ್ ರಿಕ್ರೂಟ್ಮೆಂಟಲ್ಲಿ ಆಗಿರೋವಂಥದ್ದು ಸೇರಿದಂತೆ ಈ ಪೊಲೀಸ್ ಇಲಾಖೆಯಲ್ಲಿ ಮಾಗಡಿ ತಾಲೂಕು ಮತ್ತು ರಾಮನಗರ ಜಿಲ್ಲೆಯ ಕೆಲವು ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಲ್ಲಿ ಆಗಿರುವಂಥದ್ದನ್ನು ನೋಡಿದೆ ಬಾಯೇ ಬಿಡದೇ ಇರೋದನ್ನು ನೋಡಿದ್ರೆ ದೇರ್ ಇಸ್ ಸಮಥಿಂಗ್ ಅದಕ್ಕೋಸ್ಕರನೇ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ನಾನು ವಕೀಲ ಅವ್ರ ಥರ ಉಡಾಫೆ ಹೊಡೆಯಕ್ಕೆ ಹೋಗೋದಿಲ್ಲ ಸೊ ಅದಕ್ಕೆ ಯಾವ ಎನ್ಕ್ವೈರಿ ನಡೀತಾ ಇದೆ ಅದು ಹೈಕೋರ್ಟಿನ ನ್ಯಾಯಾಧೀಶರಿಂದ ಅಥವಾ ಅವರ ಮಾರ್ಗದರ್ಶನದಲ್ಲಿ ಡೇ ಟು ಡೇ ಹೈಕೋರ್ಟಿನ ನ್ಯಾಯಾಧೀಶರಿಗೆ ರಿಪೋರ್ಟ್ ಮಾಡುವಂಥ ರೀತಿಯಲ್ಲಿ ಸೊ ಹಾಗೆ ಮಾಡಿದ್ರೆ ಇವತ್ತೇನು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ರಿಕ್ರೂಟ್ಮೆಂಟ್ ಅಲ್ಲಿ ಇರ್ಬೋದು ಹಾಗೆ ಕಾಂಟ್ರಾಕ್ಟ್ಸ್ ಸೇಲ್ಸ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಸೊ ಇದನ್ನ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ.